ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗಲ್ಲಿ ನಾನು ರಾಗಿ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಿ, ಇದರಿಂದ ನಿಮಗೆ ಹೊಸ ಹೊಸ ವೀಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಹಾಗೆ ವಿಡಿಯೋ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ರೆಸಿಪಿ ಇತ್ತು ಅಂತ. ಇವತ್ತು ನಾನು ಇಲ್ಲಿ ಅನಿಲ್ ರಾಗಿ ಶಾವಿಗೆ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಮಾಡೋದು, ಹಾಗೆಯೇ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ಇದು ಹೇಗೆ ಮಾಡೋದು ಅಂತ ಹಿಂದ್ಗಡೆ ಎಲ್ಲ ಕೊಟ್ಟಿರ್ತಾರೆ ನಿಮಗೆ. ಮತ್ತು ನಿಮಗೆ ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಫ್ರೆಂಡ್ಸ್, ಅನಿಲ್ ರಾಗಿ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿವತ್ತು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಇದು ರಾಗಿದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 4 ಟೀಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಮತ್ತು ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲಿ 180 ಗ್ರಾಮಷ್ಟು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಇದು ತುಂಬ ಚಿಕ್ಕ ಪ್ಯಾಕೆಟು. ಇದಕ್ಕೆ 2 ಲೀಟ್ರಷ್ಟು ನೀರು ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಇವತ್ತು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಇಲ್ಲ, ನನ್ನ ಅಳತೆ ಇಲ್ದಲೇನು ಕೂಡ ಗೊತ್ತಾಗುತ್ತೆ ಅಂದರೆ ನೀವು ನೀರು ಹಾಕ್ಕೊಳ್ಳಿ. ಮತ್ತು ಇದು ಕೇವಲ 3 ನಿಮಿಷ ನೆನೆಸ್ಬೇಕು. ತುಂಬ ಹೊತ್ತು ನೆನೆಸಿದ್ರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇನ್ನೊಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಇವಾಗ. ಇದನ್ನು ಎಲ್ಲ ಈ ಥರ ಬಿಡಿಸ್ಕೊಂಡು 3 ನಿಮಿಷ ನೆನೆಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಳಿ. ನಿಮಗೆ ಹೀಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೆ ಒಗ್ಗರಣೆ ಹಾಕುವಾಗ ಬೇಕಾದ್ರೆ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು. 4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಪ್ಯಾಕೆಟ್ ಆಗಿರೋದ್ರಿಂದ ನೀವು 1 ಪ್ಯಾಕೆಟ್ ತೊಗೊಂಡ್ರೆ 2 ಲೀಟ್ರ್ ಹಾಕ್ಕೊಳ್ಳಿ ನೀರು. ನೆಕ್ಸ್ಟ್ ನಾನು ನೀರನ್ನ ಬಸ್ದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೆನೆದ್ರೆ ಸಾಕು. ಇದು 3 ನಿಮಿಷ ನೀವು ನೀರಲ್ಲಿ ನೆನೆಸಿಡಿ. ನೆಕ್ಸ್ಟು ಇದನ್ನು ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದು ಕೂಡ 3 ನಿಮಿಷ ಆದರೆ ಸಾಕು. ಹಾಗೆ ಲಿಡ್ನ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಳ್ಳಿ, ಸಾಕು. ನೋಡಿ, ಇಷ್ಟು ನೆನೆದಿದ್ರೆ ಸಾಕು ನಿಮಗೆ. ತುಂಬಾ ನೀವು ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ನಾನು 3 ನಿಮಿಷ ನೆನೆಸಿರೋದು. ತುಂಬ ಮೆತ್ತಗಾದ್ರೆ ಶಾವಿಗೆ ಬಾತ್ ಚೆನ್ನಾಗಿರಲ್ಲ. ನೋಡಿ, ಇವಾಗ 3 ನಿಮಿಷ ಹಬೆಯಲ್ಲಿ ಬೇಯಿಸಿದ್ದೀನಿ. ಇದಕ್ಕೆ ಜಾಲರಿ ಇರುವಂತಹ ಒಂದು ಪಾತ್ರೆ ತಗೊಳ್ಳಿ, ಅಂದರೆ ನಿಮಗೆ ಬೇಯಿಸೋಕ್ಕೆ ಸರಿ ಹೋಗುತ್ತೆ. ನೆಕ್ಸ್ಟು ನಾನು ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 4 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಈ ಶಾವಿಗೆ ಬಾತು ಬೇಗ ಕೂಡ ಆಗುತ್ತೆ, ತುಂಬ ಹೊತ್ತು ಟೈಮ್ ಏನು ತೊಗೊಳ್ಳಲ್ಲ. ಇದನ್ನು ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು. ಹಾಗೆ ಸಾಸಿವೆ,
ಕಡಲೆಬೇಳೆ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ತಗೋತೀರಾ ನಿಮ್ಮ ಇಷ್ಟ. ಖಾರ ಜಾಸ್ತಿ ಆದರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕರಿಬೇವು ಹಾಕೋತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೆಕ್ಸ್ಟು ಕಾಯಿತುರಿ ಹಾಕೋತಾ ಇದ್ದೀನಿ. ಕಾಯಿತುರಿ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಬಾತ್ಗೆ, ಅದರಲ್ಲೂ ಈ ರಾಗಿ ಶಾವಿಗೆ ಬಾತ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಕಾಯಿನ ಎಷ್ಟು ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಚೆನ್ನಾಗಿರಲ್ಲ. ಅದು ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟು ನಾನು ಇಲ್ಲಿ ಹಬೆಯಲ್ಲಿ ಏನು ಬೇಯಿಸಿಟ್ಕೊಂಡಿರ್ತೀವೋ ಆ ಶಾವಿಗೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮೇಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮೊದಲೇ ಶಾವಿಗೆ ಮೆತ್ತಗಾದರೆ ಇದು ಚೆನ್ನಾಗಿರಲ್ಲ, ಅದಕ್ಕೆ 3 ನಿಮಿಷಗಳ ಕಾಲ ನೀವು ನೆನೆಸಿಟ್ಕೋಬೇಕು ಮತ್ತು 3 ನಿಮಿಷ ನೀವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಮೆತ್ತಗಾದರೆ ನಿಮಗೆ ಇದು ಉದುರುದ್ರಾಗಿ ಬರಲ್ಲ ಶಾವಿಗೆ ಬಾತು. ಸೊ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಶಾವಿಗೆ ಬಾತ್ ಮಾಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಸಾಕು. ನೋಡಿ ಫೈನಲಿ ರಾಗಿ ಶಾವಿಗೆ ಬಾತು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಕೂಡ ಸರ್ವ್ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಹೆಚ್ಚು ಹೆಚ್ಚಿನ ವಿಡಿಯೋಸ್ಗಳನ್ನು ನೋಡೋಕ್ಕೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.